ಸಮಾಸ ಅಂತಂದ್ರ ನೋಡ್ರಿ, ಮೊದಲನೇದಾಗಿ ಸಮಾಸ ಅಂತಂದ್ರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಗಳು ಒಟ್ಟುಗೂಡಿಸಿ ಏಕಾರ್ಥ ಬರುವಂತೆ ಸಿದ್ಧಗೊಳಿಸಿದ ರೂಪವನ್ನು ಸಮಾಸ ಅಂತ ಕರೀತೇವೆ. ಸರ್, ಏನ್ರಿ ಏಕಾರ್ಥ ಅಂತಂದ್ರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಗಳನ್ನು ಸೇರಿಸಿ ಒಂದೇ ಅರ್ಥ ಬರುವಂತೆ ಜೋಡಿಸಿದ ರೂಪವನ್ನ ಸಮಾಸ ಅಂತ ಕರಿತೀವಿ. ಏಕಾರ್ಥ ಅಂದ್ರೆ ಒಂದೇ ಒಂದೇ ಅರ್ಥ ಬರುವಂತೆ ಜೋಡಿಸಿದ ರೂಪ ಅಂತಂದ್ರೆ ಒಂದೇ. ಹಂಗಾದ್ರ ಇದಕ್ ಮತ್ತೆ ಬೇರೆ ಬೇರೆ ಯಾವ ಹೆಸರಿಂದ ಕರೀತಾರ ಅಂತಂದ್ರ ಕೂಡು ನುಡಿ ಅಂತಾನು ಕರೀತಾರೆ ಸಮಾಸ ಪದಕ್ಕೆ. ಸಮಾಸ ಅನ್ನೋದಕ್ಕ ಸಮಸ್ತ ಪದ, ಎರಡು ನಾಮಗಳು ಸೇರಿಸಿರ್ತೀವಲ್ಲ ಸಮಸ್ತ ಪದ ಅಂತಲೂ ಕರೀತಾರ, ಕೂಡು ನುಡಿ ಅಂತಲೂ ಕರೀತಾರ, ಪದವಿಧಿ ಅಂತಲೂ ಕರೀತಾರ, ಸಮಾಸ ಪದ ಅಂತಲೂ ಕರೀತಾರೆ. ಹೀಗೆ ಹಲವಾರು ಹೆಸರುಗಳಿಂದ ಸಮಾಸವನ್ನ ಕರೀತಾರ. ಒಟ್ಟಾರೆ ಸಮಾಸ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಗಳನ್ನ ಒಟ್ಟುಗೂಡಿಸಿ ಏಕಾರ್ಥ ಬರುವಂತೆ ಸಿದ್ಧಗೊಳಿಸಿದ ರೂಪವನ್ನ ಸಮಾಸ ಅಂತ ಕರಿತೀವಿ. ಹಾಗಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಗಳ ಹೆಂಗಸರ ಅಂತಂದ್ರೆ ಎಕ್ಸಾಂಪಲ್ ನೋಡ್ರಿ, ಅರಸನ ಪ್ಲಸ್ ಮನೆ ಅರಮನೆ. ಇದು ಒಂದು ಬೇರೆ ಬೇರೆ ನಾಮ ಪದಗಳು ಯಾವ ಎರಡನ್ನು ಸೇರಿಸಿನ ಒಂದೇ ಅರ್ಥ ಬರುವಂತೆ ಒಂದು ಪದ ಮಾಡಿ. ಹೌದಾ, ಈ ಅರಸನ ಪ್ಲಸ್ ಮನೆ ಎರಡು ಸೇರಿಸಿ ಏನ್ ಮಾಡಿ ಅಂತಂದ್ರ ಅರಮನೆ ಅಂತ ಮಾಡಿವಿ. ಅರಸನ ಮನೆ ಅಂತ ಮಾಡಿ ಓ ಅರಮನೆ ಅಂತ ಮಾಡಿವಿ. ಅರಮನೆ ಅಂತಂದ್ರೆ ಅರಮನೆ ಒಳಗೆ ಯಾರಿರ್ತಾರ, ಇಬ್ರು ಕೂಡಿಸಿ ಒಂದೇ ಅರ್ಥ ಬರುವಂತೆ ಸಿದ್ಧ ಮಾಡಿ. ಹೌದಾ, ಅರಸನ ಮನೆ ಅಂತ ಬರೆದ್ರ ಹೆಂಗಿದ್ದಿದ್ ಹಂಗೆ ಬರೀಬೇಕಾಗ್ತಿತ್ತು, ಎರಡು ಸೇರಿಸಿ ಒಂದೇ ಅರ್ಥ ಬರುವಂಗ ಅರಮನೆ ಅಂತ ಬರ್ದೆ. ರಾಮನು ಲಕ್ಷ್ಮಣನು ಪ್ಲಸ್ ಸೀತೆಯು, ಇವು ಕೂಡಿಸಿ ಬರೀಬೇಕಾದ್ರೆ ರಾಮನು ಲಕ್ಷ್ಮಣನು ಸೀತೆಯು ಅಂತ ಬರ್ದಿಲ್ಲ ನಾವು, ರಾಮ ಲಕ್ಷ್ಮಣ ಸೀತೆಯು ಅಂದ್ರೆ ಮೂರು ಜನ ಬಂದ್ರು. ಹೌದಾ, ಎರಡು ಅಥವಾ ಎರಡಕ್ಕಿಂತ ಒಂದು ಎರಡು ಮೂರು ನಾಮ ಪದಗಳವೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಗಳನ್ನ ಒಟ್ಟುಗೂಡಿಸಿ ಒಂದೇ ಅರ್ಥ ಬರುವಂತೆ ಈ ಸಿದ್ಧಗೊಳಿಸಿದ ರೂಪ ಏನಿರ್ತದೆ ಇದನ್ನ ಏನಂತ ಕರೀತಂದ್ರೆ ಸಮಾಸ ಪದ ಅಥವಾ ಸಮಸ್ತ ಪದ ಅಂತ ಕರಿತೀವಿ. ಇಲ್ಲಿ ನೋಡಿ, ಎರಡು ಪ್ಲಸ್ ಬದಿ, ಎರಡು ಬದಿ ಅಂತ ಕರೀಲ್ವ ಇಬ್ಬರಿ ಅಂತ ಕರಿತೀವಿ. ಇಬ್ಬರಿ ಅಂತಂದ್ರ ಎರಡು ಬದಿ. ಈಗ ನಾವು ಇತಿಹಾಸದಾಗ ಓದ್ತೀವಿ ಏನಪ್ಪ ಅಂದ್ರ ಅಶೋಕ ಮಹಾರಾಜ ಪ್ರಜಾಪ್ರೇಮಿ ಆಗಿದ್ದ, ಪ್ರಜೆಗಳಿಗೋಸ್ಕರ ಇಕ್ಕೆಲಗಳಲ್ಲಿ ಮರಗಳನ್ನ ನೆಟ್ಟಿದ್ದ ಅಂತ. ಇಕ್ಕೆಲಗಳು ಇಬ್ಬರಿಗಳಲ್ಲಿ ಅಂತ ಕರಿತೀವಿ ಅಂದ್ರ ಎರಡೂ ಕಡಿನು ರಸ್ತೆಯ ಎರಡೂ ಬದಿ ಕೂಡ ದಾರಿ ಹೋಗಿ ನೆರಳಾಗಿರ್ಲಿ ಅಂತೇಳಿ ಮರಗಳನ್ನ ನೆಟ್ಟಿದ್ದ ಅಂತ. ಅಂದ್ರೆ ಇಬ್ಬರಿ ಅಂತಂದ್ರ ಎರಡೂ ಬದಿ, ಈ ಕಡೆ ಈ ಕಡೆ ಮರಗಳು ನೆಟ್ಟಿದ್ದ ಅಂತ ಹೇಳಿಲ್ಲ ಅವರು, ಇಬ್ಬರಿ ಅದ ಎರಡೂ ಬದಿ ಅಂತ. ಹೀಗೆ ಇದನ್ನ ಸಮಾಸ ಪದ ಅಂತ ಕರಿತೀವಿ. ಹಾಗಾದ್ರೆ ಸಮಾಸದಲ್ಲಿ ಎಷ್ಟು ವಿಧಗಳು ಅಂತಂದ್ರೆ ಎಂಟು ವಿಧಗಳು ಅವ. ಅದ ಒಂದು ತತ್ಪುರುಷ ಸಮಾಸ, ಕರ್ಮಧಾರೆ ಸಮಾಸ, ದ್ವೀಭು ಸಮಾಸ, ಅಂಶಿ ಸಮಾಸ, ಕ್ರಿಯಾ ಸಮಾಸ, ಬಹುರ್ವಿಹಿ ಸಮಾಸ, ದ್ವಂದ್ವ ಸಮಾಸ, ಗಮಕ ಸಮಾಸ. ನೆನಪಿಟ್ಕೊಳ್ಳಿ, ಸಮಾಸಗಳಲ್ಲಿ ಎಷ್ಟು ವಿಧಗಳು ಅಂದ್ರ ಎಂಟು. ಇಲ್ಲಿ ಇದು ಏನಪ್ಪ ಅಂದ್ರೆ ನಿಮ್ ಸ್ಟಾರ್ಟಿಂಗ್ ಹೌದಾ, ನೆನಪಿಟ್ಕೊಳ್ಳಿ ಸಮಾಸ ಎಂದರೇನು, ಸಮಾಸಗಳಿಗೆ ಯಾವ ಯಾವ ಹೆಸರುಗಳಿಂದ ಕರೀತಾರ, ಸಮಾಸಗಳಲ್ಲಿ ಎಷ್ಟು ವಿಧ.